ಬೆಂಗಳೂರಿಗೆಲ್ಲ ಬಂದಿದ್ದಾರಲ್ಲ, ಇವ್ರಿಗೆ ಕಳೆದ ಬಾರಿಯ ಪ್ರತಿಭಟನೆಯಲ್ಲಿ ಏನೇನು ಸಮಸ್ಯೆಗಳಾಗಿತ್ತು ಅಂತ ಗೊತ್ತಿದೆ. ಆದ ಕಾರಣದಿಂದಾಗಿ ಸ್ವಲ್ಪ ಮುಂಜಾಗ್ರತೆಯಿಂದಾನೇ ಈ ಬಾರಿ ಆಶಾ ಕಾರ್ಯಕರ್ತೆಯರು ತಮ್ಮ ಹೋರಾಟಕ್ಕೆ ಅಣಿಯಾಗಿಯೇ ಬಂದಿದ್ದಾರೆ. ಏನು ಅಣಿಯಾಗಿದ್ದಾರೆ ಇವರು, ಏನು ರೀತಿಯಲ್ಲಿ ಅಣಿಯಾಗಿದ್ದಾರೆ ಅಂತ ನೋಡಿದ್ರೆ, ರಾಜಧಾನಿ ಬೆಂಗಳೂರಲ್ಲಿ ಆಶಾ ಕಾರ್ಯಕರ್ತರ ಹೋರಾಟ ಜೋರಾಗಿದೆ ನಿಜ. ಆದರೆ ಈ ಬಾರಿ ಊಟಕ್ಕೆ ಪರದಾಡೋದು ಬೇಡ, ನಾವು ಬೆಂಗಳೂರಿಗೆ ಹೋಗಿ ಪ್ರತಿಭಟನೆ ಎಷ್ಟು ಹೊತ್ತು ಬೇಕಾದರೂ ಆಗಬಹುದು ಅಂತೇಳಿ ಬುತ್ತಿಯನ್ನು ಕಟ್ಕೊಂಡು ಬಂದಿದ್ದಾರೆ. ಇವರೆಲ್ಲರೂ ಕೂಡ ಅವರವರೇ ಊಟ ತಂದು ಬಿಟ್ಟಿದ್ದಾರೆ. ಊಟನ ರೊಟ್ಟಿ ಬದನೆಕಾಯಿ ಪಲ್ಯ ಅವಲಕ್ಕಿ ತಿಂದುಕೊಂಡೇನೆ ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಅವ್ರು ಕೇಳಿದ್ರೆ ಏನು ನಮ್ಮ ಬುತ್ತಿ ಎಲ್ಲ ಕಟ್ಕೊಂಡು ಬಂದಿದ್ದೀರಾ ಅಂತ ಕೇಳಿದಕ್ಕೆ ಅವ್ರು ಹೇಳ್ತಾರೆ, ಮುನಿಸ್ವಾಮಿ ಊಟ ಇಲ್ಲದೆ ಕಳೆದ ಬಾರಿ ಒದ್ದಾಡಿಬಿಟ್ಟಿದ್ವಿ, ಆದರೆ ಈ ಬಾರಿ ಆ ರೀತಿ ನಮ್ಗೆ ಆಗಬಾರ್ದು ಅನ್ನೋ ಕಾರಣದಿಂದಾಗಿನೇ ನಾವು ರೊಟ್ಟಿ ಬದನೆಕಾಯಿ ಪಲ್ಯ ಅವಲಕ್ಕಿ ತಂದುಕೊಂಡಿದ್ದೀವಿ. ಯಾವ ಕೂಡ ಕೆಡಲ್ಲ, ಅಷ್ಟು ಬೇಗ ಕೆಟ್ಟು ಹೋಗಲ್ಲ ಈ ಪದಾರ್ಥಗಳು. ಅವೆಲ್ಲವನ್ನು ಕೂಡ ತಂದುಕೊಂಡು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಆಶಾ ಕಾರ್ಯಕರ್ತೆಯರು ರೊಟ್ಟಿ ತಂದಿದ್ದಾರೆ, ಕೆಲವರು ಚಪಾತಿ ತಂದಿರಬಹುದು. ಇವರೆಲ್ಲರೂ ಕೂಡ ನೋಡಿ, ಈ ಮಾತೆಯರಿದ್ದಾರಲ್ಲ, ಇವರೆಲ್ಲರೂ ಕೂಡ ಗ್ರಾಮೀಣ ಭಾಗದಲ್ಲಿ ಆರೋಗ್ಯದ ವಿಚಾರದಲ್ಲಿ ಒಂದು ಸಾಂಕ್ರಾಮಿಕ ರೋಗ ತೀವ್ರಗತಿಯಲ್ಲಿ ಹರಡದೇ ಇರಲಿಕ್ಕೆ ಇವರೇ ಕಾರಣಕರ್ತರು. ಒಂದು ಊರಲ್ಲಿ ಒಂದು ಗರ್ಭಿಣಿ ಇದ್ದರೆ ಆ ಗರ್ಭಿಣಿಯ ಕಾಳಜಿಯನ್ನು, ಅಂದರೆ ಯಾರ್ಯಾರು ಬಡವರು ಇರ್ತಾರೋ ಗ್ರಾಮೀಣ ಭಾಗದಲ್ಲಿ, ಇವರೇ ಅವ್ರಿಗೆ ಕಾಳಜಿ ತಗೊಳ್ಳೋದು. ಒಂದು ಬಾಣಂತಿ ಇದ್ದರೆ ಆ ಬಾಣಂತಿ ಯಾರಿರ್ತಾರೋ ಅವರ ಆರೋಗ್ಯದ ವಿಚಾರದಲ್ಲಿ ಇವರೇ ಕಾಳಜಿ ತಗೊಳ್ಳೋದು. ಊರೂರಿಗೆ ಹೋಗ್ತಾರೆ, ಡೇಟಾ ಕಲೆಕ್ಟ್ ಮಾಡ್ತಾರೆ, ಅವ್ರಿಗೇನು ಅವಶ್ಯಕತೆ ಇದೆ ತಿಳ್ಕೊಳ್ತಾರೆ, ಅದನ್ನು ಪೂರೈಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಸ್ತಾರೆ ಇವರು. ಇಂಥ ಕಾರ್ಯಕರ್ತೆಯರು, ಸ್ವಾಮಿ ನಮ್ಗೆ 5,000 ಕೊಡ್ತಾ ಇದ್ರಿ, ಸಾಲದಲ್ಲಿ ಅಂತ ಕೇಳಿದಾಗ 6,000 ಮಾಡಿದ್ರು, ಇದೀಗ ಪಕ್ಕದ ರಾಜ್ಯದಲ್ಲಿ 10,000 ಇದೆ, ನಮಗೂ ಕೂಡ 10,000 ಕೊಡಿ ಅಂತ ಕೂಡ ಕೇಳಿದ್ರು. ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಅಂತೇಳಿ ಶ್ರೀರಾಮುಲು ಅವರು ಮಾತನಾಡ್ತಾ ಇದ್ದಾರೆ. ಪ್ರತಿಭಟನೆಯ ವಿರಾಟ ರೂಪ ಹೇಗಿತ್ತು ಅಂತ ಹೇಳಿ ಪ್ರತಿನಿಧಿ ರಕ್ಷಾ ನಡೆಸಿರುವ ವಾಕ್ತೃನಲ್ಲಿ ಗೊತ್ತಾಗುತ್ತೆ ನೋಡಿ. ಆಶಾ ಕಾರ್ಯಕರ್ತೆಯರ ಪ್ರೊಟೆಸ್ಟ್ ಹಿನ್ನೆಲೆಯಾಗಿ ಇಡೀ ಫ್ರೀಡಂ ಪಾರ್ಕ್ ಹಾಗೂ ಫ್ರೀಡಂ ಪಾರ್ಕ್ನ ಸುತ್ತಮುತ್ತಲಿರುವಂತಹ ಫುಟ್ಪಾತ್ ಇರ್ಬೋದು, ಹಾಗೆಯೇ ರಸ್ತೆಗಳಿರ್ಬೋದು, ಎಲ್ಲವೂ ಕೂಡ ಗುಲಾಬಿ ಬಣ್ಣಕ್ಕೆ ತಿರುಗಿದೆ. ಹೌದು, ಆಶಾ ಕಾರ್ಯಕರ್ತೆಯರ ಒಂದು ಯೂನಿಫಾರ್ಮ್ ಇದು, ಗುಲಾಬಿ ಬಣ್ಣದ ಒಂದು ಯೂನಿಫಾರ್ಮ್ ಸ್ಯಾರಿಯನ್ನು ತೊಡೋದು ಅವರ ಯೂನಿಫಾರ್ಮ್. ಹಾಗಾಗಿ ಪ್ರತಿಯೊಬ್ಬರು ಕೂಡ ಗುಲಾಬಿ ಬಣ್ಣವನ್ನು ಹಾಕೊಂಡು ಅದೇ ಯೂನಿಫಾರ್ಮ್ ಮೂಲಕವಾಗಿ ಪ್ರೊಟೆಸ್ಟ್ಗೆ ಬಂದಿದ್ರು. ಹಾಗಾಗಿ ಇಡೀ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಇದೀಗ ಗುಲಾಬಿ ಬಣ್ಣದ ಒಂದು ಸೀರೆಗಳಲ್ಲಿ ಬಂದಿರತಕ್ಕಂಥ ಪ್ರತಿಭಟನಾಕಾರರನ್ನು ನೀವು ನೋಡ್ಬೋದು. ಸಂಪೂರ್ಣವಾಗಿ ನೀವು ನೋಡೋದಾದ್ರೆ ಇವಾಗ ಅಲ್ಲಿಂದ ನಡ್ಕೊಂಡು ಬಂದರು ರೈಲ್ವೆ ಸ್ಟೇಷನ್ದಿಂದ. ಈಗ ಊಟದ ಸಮಯ, ಎಲ್ಲರೂ ಕೂಡ ಊಟವನ್ನು ಮಾಡ್ತಾ ಇರತಕ್ಕಂಥದ್ದು. ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಭಾಗದಿಂದ, ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದಾರೆ. ಇವಾಗ ಸದ್ಯ ಉತ್ತರ ಕರ್ನಾಟಕದಿಂದ ಬಂದಂತಹ ಆಶಾ ಕಾರ್ಯಕರ್ತೆಯರು ಇಲ್ಲಿ ಊಟವನ್ನು ಮಾಡ್ತಾ ಇರತಕ್ಕಂಥದ್ದು. ಬನ್ನಿ, ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಮೇಡಮ್, ಎಲ್ಲಿಂದ ಬಂದ್ರಿ ನೀವು? ರೊಟ್ಟಿ ಎಲ್ಲ ಮಾಡ್ಕೊಂಡು ಬಂದಿದ್ದೀರಾ? ಏನು ಉದ್ದೇಶ ಇಲ್ಲಿ? ಊಟಕ್ಕೆ ವ್ಯವಸ್ಥೆ ಹೇಗಿತ್ತು? ನೀವು ಯಾಕೆ ರೊಟ್ಟಿ ಎಲ್ಲ ಮಾಡ್ಕೊಂಡು ಬಂದ್ರಿ? ನಾವು ಹೋದ್ನೇ ಸರಿ ಬಂದಿದ್ವಿ ಮೇಡಮ್, ಅವರೇ ಊಟದ ವ್ಯವಸ್ಥೆ ಇರಲಿಲ್ಲ, 2-3 ದಿನ ಇದ್ಬಿಟ್ಟು ಉಪಸಂಖ್ಯೆ ಹೋಗಿದ್ವಿ. ಅದಕ್ಕೆ ಈ ಸರಿ ಬಂದಾಗ ಊಟಕ್ಕೆ ಮಾಡ್ಕೊಂಡು ಬಂದಿದ್ದಿಲ್ಲ. ಮೇಡಮ್, ಊಟದ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀರಾ? ಉತ್ತರ ಕರ್ನಾಟಕದ ಊಟ, ರೊಟ್ಟಿ, ಬಜ್ಜಿ, ಹಾಗೇನೆ ನೋಡ್ಬೋದು, ಖಾರದ ಚಟ್ನಿಗಳೆಲ್ಲ ಉತ್ತರ ಕರ್ನಾಟಕದಿರುತ್ತೆ, ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀರಾ? ಆದರೆ ಈ ಥರ ನಿಮಗೆ ಊರಿಂದ ಊರಿಗೆ ಬಂದು ನಿಮ್ಮ ದುಡ್ಡನ್ನು ನೀವು, ನಿಮ್ಮ ವೇತನವನ್ನು ನೀವು ಪಡೆಯಲಿಕ್ಕೆ ಈ ಥರ ಫುಟ್ಪಾತ್ ಮೇಲೆ ಕೂತು ಊಟ ಮಾಡಬೇಕಾದಂಥ ಪರಿಸ್ಥಿತಿ ನಿಮ್ಗೆ ಎಷ್ಟು ಹೇಗೆ ಅನಿಸ್ತಾ ಇದೆ ಈ ಟೈಮಲ್ಲಿ? ಕಷ್ಟ ಅನಿಸ್ತೈತೆ ಮೇಡಮ್. ಅರೇ, ಇವರು ಹೇಗೆ ಅನಿಸ್ತತ್ತ ಅಂದ್ರೆ, ಇದನ್ನು ಎಲ್ಲಿಗೆ ನಮ್ದೋಗಿ ಮುಟ್ತತ್ತ ಗೊತ್ತಿಲ್ಲ. ನಮ್ಮ ಕೆಲಸ ನೋಡ್ರಿ ತುಂಬಾನೇ ಜಾಸ್ತಿ ಐತಿ. ನಾವು ಇದನ್ನ ಕೆಲ್ಸಕ್ಕೆ ಸರಿಯಾಗಿ ಸಂಬಳ ಇಲ್ಲ, ಏನಿಲ್ಲ, ಅದಕ್ಕೋಸ್ಕರ ಪಡ್ಕೊಳಕ್ಕೆ ಬಂದಿದ್ದೀವಿ. ಏನಾಗುತ್ತಾ ನೋಡಬೇಕು. ಟ್ರೈನಿಗೆ ಅಂತಲೇ ಟಿಕೆಟ್ ತೆಗ್ಸೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ, ಆದರೂ ಟ್ರೈನಿಗೆ ತುಂಬ ರಶ್ ಇರೋದ್ರಿಂದ ಅಲ್ಲಿ ಬರೋಕ್ಕಾಗಲಿಲ್ಲ. ಮತ್ತೆ ಬಸ್ಸಿಗೆ ಬಂದ್ವಿ, 250 ರೂಪಾಯಿ ಒಬ್ಬೊಬ್ಬರಿಗೆ ಬಸ್ಸಿಗೆ, ಎಲ್ಲರೂ 12 ಜನನೂ ಬಸ್ಸಿಗೆ ಬಂದ್ವಿ. ಒಂದು ಬಾರಿ ಬಂದು ಹೋಗಬೇಕು ಅಂತಂದ್ರೆ ನಿಜವಾಗ್ಲೂ ಕೂಡ ಆಶಾ ಕಾರ್ಯಕರ್ತರಿಗೆ 1,000 ರೂಪಾಯಿಗೂ ಹೆಚ್ಚು ಖರ್ಚಾಗುತ್ತೆ. ಅವರ ವೇತನ ಇರದೆ 3,500 ರಿಂದ 4,000 ರೂಪಾಯಿ. ಅಂತದ್ರಲ್ಲಿ ಇಲ್ಲಿ ಬಂದು ಊಟ ತಿಂಡಿಗೂ ಕೂಡ ದುಡ್ಡನ್ನ ಖರ್ಚು ಮಾಡಬೇಕು ಅಂತಂದ್ರೆ ನಿಜಕ್ಕೂ ಕೂಡ ಅದು ಅವರಿಗೆ ಭಾರ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಅಂದ್ರೆ ಬಹಳಷ್ಟು ದೊಡ್ಡ ಪ್ರಮಾಣದ ಲಾಸ್ ಆಗುತ್ತೆ, ನಷ್ಟ ಆಗುತ್ತೆ. ಅದೆಲ್ಲವನ್ನ ತುಂಬಾ ನಿಟ್ಟಿನಲ್ಲಿ ಊಟವನ್ನ ಕೂಡ ಮಾಡ್ಕೊಂಡು ಬರ್ತಕ್ಕಂಥದ್ದು, ಅಡುಗೆನ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನ ನೀವು ನೋಡ್ತಿದ್ದೀರಾ. ಇಲ್ಲಿ ಮತ್ತೊಂದು ಟೀಮ್ ಇರ್ತಕ್ಕಂಥದ್ದು, ಅವರನ್ನು ಕೂಡ ಅಷ್ಟೇನೆ ಹುರುಳಿ ಸಾಂಬಾರ್ ಮಾಡ್ಕೊಂಡು ಬಂದಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಬದನೆಕಾಯಿ ಚಟ್ನಿ ಉತ್ತರ ಕರ್ನಾಟಕದಲ್ಲಿ ಯಾವಾಗ್ಲೂ ಫೇಮಸ್. ಅದು ಸಣ್ಣ ಸಣ್ಣ ಮಕ್ಳನ್ನ ಕರ್ಕೊ ಬಂದಿದ್ದಾರೆ, ಇಷ್ಟು ಸಣ್ಣ ಪುಟ್ಟ ಬಂದಿದ್ದಾನೆ ಸ್ಕೂಲ್ ಬಿಟ್ಟು. ಯಾವ ಊರಿಂದ ಬಂದಿದ್ಯಪ್ಪ ನೀನು? ಮೆಟ್ರಿ. ಯಾಕೆ ಬಂದಿಯಾ ಅಮ್ಮನ ಜೊತೆನಲ್ಲಿ? ಮನೆ ಯಾರಿಲ್ಲ. ಯಾರು ಇಲ್ಲ, ಅದಕ್ಕೆ ನೀನು ಅಮ್ಮನ ಜೊತೆ ಬಂದಿಯಾ? ಅಮ್ಮ ಯಾಕೆ ಬಂದಿದ್ದಾರೆ ಗೊತ್ತಾ ಇಲ್ಲಿಗೆ? ಯಾಕೆ ಬಂದಿದ್ದಾರೆ? ಸ್ಟ್ರೈಕ್ ಮಾಡಕ್ ಬಂದಿದ್ದಾರೆ ನೋಡಿ, ಸಣ್ಣ ಮಗುಗೂ ಕೂಡ ಗೊತ್ತಾಗಿದೆ. ಮೇಡಮ್, ಪಾಪನು ಕರ್ಕೊಂಡು ಬಂದಿದ್ದಾರೆ, ಇಷ್ಟು ದೊಡ್ಡ ಕ್ರೌಡ್, ನಾವೇ ಓಡಾಡೋದು ಕಷ್ಟ. ಸೊ ಯಾಕೆ ಕರ್ಕೊಂಡು ಬಂದ್ರಿ ಮಗುನ ಈ ಕ್ರೌಡ್ ಅಲ್ಲಿ? ಮನೆಯಲ್ಲಿ ಯಾರೇ ಇಲ್ಲ ಮೇಡಮ್ ನಮಗೆ, ಅದಕ್ಕೋಸ್ಕರ ನನ್ನ ಮಕ್ಕಳು ಮತ್ತೆ ನಾ ಕರ್ಕೊಂಡು ಬಂದಿದ್ದೀನಿ ಮೇಡಮ್. ಓಕೆ ಮೇಡಮ್, ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಾ? ಹೌದ್ರಿ ಮೇಡಮ್, ನಮ್ಮ ಮನೆಗೂ ಯಾರಿಲ್ಲ ಅದಕ್ಕೆ ಕರ್ಕೊಂಡು ಬಂದಿವಿ ಮೇಡಮ್. ಕರ್ಕೊಂಡು ಬಂದೆ.
ಮಕ್ಕಳನ್ನು ಕರ್ಕೊಂಡು ಇಷ್ಟು ದೊಡ್ಡ ಕ್ರೌಡ್ ಅಲ್ಲಿ ಬರ್ತೀರಾ ಅಂತ ಅಂದ್ರೆ ನಿಮ್ಮ ಸಮಸ್ಯೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಈ ಟೈಮಲ್ಲಿ ಕೆಲಸಕ್ಕೆ ತಕ್ಕಂತೆ 15 ತಿಂಗಳಿಂದ ನಮಗೆ ಸರಿಯಾಗಿ ದುಡ್ಡು ಬರ್ತಿಲ್ಲ ಮೇಡಮ್. ಮಕ್ಕಳ ಮತ್ತು ನಮಗೆ ತುಂಬಾಕ ಸ್ವಲ್ಪ ಕಷ್ಟ ಆಗ್ತದೆ ಮೇಡಮ್. ಎಲ್ಲದು ನಾವೇ ಮಾಡ್ಕೊಂಡು ಹೋಗ್ಬೇಕು, ಮನೆ ಪ್ರತಿಯೊಂದು ನಾವೇ ನಡೆಸ್ಕೊಂಡು ಹೋಗ್ಬೇಕು. ಇದೇ ಕೆಲಸದಿಂದನೇ ನಾವಿರೋದು. ಹಂಗಾಗಿ ನಮಗೆ ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ಜಾಸ್ತಿ ಇದು ಬರಲ್ಲ ಅಂತಾನೆ ಸ್ಟ್ರೈಕ್ ಮಾಡ್ತಾ ಇದ್ದೆ ಮೇಡಮ್. ಇವಾಗ ಈ ರೀತಿ ಹಲವಾರು ಸಮಸ್ಯೆಗಳಿದ್ರು ಅಂದ್ರೆ ಮಕ್ಕಳನ್ನ ಮನೇಲಿ ಬಿಡಲಕ್ಕಾಗಲ್ಲ, ಬಸ್ ಚಾರ್ಜ್ ಇಲ್ಲ, ಟ್ರೈನ್ ಹತ್ತು ಬಂದ್ರು ಕೂಡ ತುಂಬಾನೇ ನಷ್ಟ, ಊಟಕ್ಕೂ ಕೂಡ ಕಷ್ಟ. ಅಂತದ್ರಲ್ಲೂ ಕೂಡ ಹಲವಾರು ವ್ಯವಸ್ಥೆಗಳನ್ನ ಮಾಡಿಕೊಂಡು 2 ದಿನಕ್ಕಾಗುವಷ್ಟು ಬುತ್ತಿಯನ್ನ ಕಟ್ಕೊಂಡು ಮಕ್ಕಳನ್ನ ಕಟ್ಕೊಂಡು ಸಾಕಷ್ಟು ಜನ ಕಾರ್ಯಕರ್ತೆಯರು ಇವತ್ತು ಇಲ್ಲಿಗೆ ಬಂದಿರತಕ್ಕಂಥದ್ದು. ಆಶಾ ಕಾರ್ಯಕರ್ತೆಯರು ಅವರೆಲ್ಲರ ಮನಸ್ಸಲ್ಲಿ ಒಂದಿದೆ, ಇಷ್ಟು ದೊಡ್ಡ ಕ್ರೌಡ್ ನಾವು ಸೇರಿದೀವಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿದೀವಿ, ಸರ್ಕಾರ ನಿಜಕ್ಕೂ ಕೂಡ ನಮಗೆ ಸ್ಪಂದಿಸುತ್ತೇನೋ, ಅಲ್ಪ ಸ್ವಲ್ಪ ನಮ್ಮ ಆಶಯಗಳನ್ನ ಈಡೇರಿಸುತ್ತೇನೋ ಅಂತ ಕಾದ್ ನೋಡ್ಬೇಕು ಯಾವ ರೀತಿಯಾಗಿ ಸರ್ಕಾರ ಸ್ಪಂದಿಸುತ್ತೆ. ಸರ್ಕಾರದ ಕಡೆಯಿಂದ ಇದುವರೆಗೂ ಕೂಡ ಯಾರು ಬಂದಿಲ್ಲ, ಇನ್ನು ಮುಂದಿನ ಗಂಟೆಗಳಲ್ಲಾದ್ರೂ ಯಾರು ಬರ್ತಾರೇನೋ, ಇವರಿಗೆ ಭರವಸೆಯನ್ನ ನೀಡ್ತಾರೇನೋ ಅಂತ ಕಾದ್ ನೋಡ್ಬೇಕಿದೆ. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ರಕ್ಷಾ ಸುವರ್ಣ ನ್ಯೂಸ್ ಬೆಂಗಳೂರು. ಪ್ರತಿಭಟನೆಗೆ ಬಂದಂತಹವರಲ್ಲಿ ಕೆಲವರು ಅಸ್ವಸ್ಥರಾಗಿರೋ ಬಗ್ಗೆ ಕೂಡ ನಮಗೆ ನ್ಯೂಸ್ ಬರ್ತಾ ಇದೆ. ಆಶಾ ಕಾರ್ಯಕರ್ತರ ದೊಡ್ಡ ಪ್ರತಿಭಟನೆ, ರೈಲ್ವೆ ಸ್ಟೇಷನ್ ಇಂದ ಹಿಡಿದು ಫ್ರೀಡಂ ಪಾರ್ಕ್ ವರೆಗೂ ಕೂಡ ಒಂದು ಜಾಥಾ ಬಂದಿದ್ರು. ಅನೇಕ ಜನ ವಯಸ್ಸಾದವರು ಕೂಡ ಇದ್ದಾರೆ ಆಶಾ ಕಾರ್ಯಕರ್ತರಲ್ಲಿ, ಅತ್ಯಂತ ಕಡಿಮೆ ವೇತನಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥವರ ವಿಚಾರದಲ್ಲಿ ಸರ್ಕಾರ ಕಣ್ತೆರೆಯಬೇಕಾಗುತ್ತೆ. ಹಿಂದೆ ಕೂಡ ಅಂಗನವಾಡಿ ಕಾರ್ಯಕರ್ತರ ವಿಚಾರದಲ್ಲಿಯೂ ಕೂಡ ಇಂಥದ್ದೇ ಒಂದು ದೊಡ್ಡ ಪ್ರತಿಭಟನೆ ಆಗಿತ್ತು. ಆಗಲೂ ಕೂಡ ವೇತನ ಹೆಚ್ಚಳಕ್ಕೆ ಆಗ್ರಹಿಸ್ತಾ ಇದ್ರು. ಅಂಗನವಾಡಿ 6 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ ಕೊಡುವ ಮಹತ್ತರ ಜವಾಬ್ದಾರಿಯನ್ನು ಅಂಗನವಾಡಿ ಕಾರ್ಯಕರ್ತರು ವಹಿಸ್ಕೊಂಡಿರ್ತಾರೆ. ಅವರಿಗೆ ಒಳ್ಳೆ ಆಹಾರ ಕೊಡೋದು ಕೂಡ ಆಗಿರುತ್ತೆ. ಆಶಾ ಕಾರ್ಯಕರ್ತೆಯರು ಕೂಡ ನಾವು ಇಡೀ ಗ್ರಾಮೀಣ ಭಾರತದ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತಿನಿತ್ಯ ಕೆಲಸ ಮಾಡ್ತೀವಿ, ನಮಗೆ ವೇತನ ಸಾಕಾಗ್ತಿಲ್ಲ ಅಂತ ಹೇಳಿ ಬೆಂಗಳೂರಿಗೂ ನಡ್ಕೊಂಡು ಬರ್ತಾ ಇದ್ದಾರೆ. ಅವರು ಬಂದ ಮೇಲೆ ಅನೇಕರು ಈ ಬಿಸಿಲಿನ ಝಳಕ್ಕೋ, ಡಿಹೈಡ್ರೇಷನ್ಗೋ ಅಥವಾ ಬೇರೆ ಆರೋಗ್ಯದ ಸಮಸ್ಯೆಗಳಿಗೋ ಅವರೆಲ್ಲರೂ ಕೂಡ ಒದ್ದಾಡಿಕೊಂಡು ಸ್ವಲ್ಪ ಜನ ಅಸ್ವಸ್ಥರಾಗ್ತಾ ಇದ್ದಾರೆ ಕೂಡ.